ಹಾಯ್ ಗೆಳೆಯರೆ, ಒನ್ ಇನ್ ಆಲ್ ಚಾನಲ್ಗೆ ಸ್ವಾಗತ. ಇವತ್ತು ನಮಗೆಲ್ಲ ತಿಳಿದಿರೋ ಹಾಗೆ ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸೋಕೆ ಪ್ರಧಾನಿ ಮೋದಿ ಅವರು ಒಂದು ಆ್ಯಪ್ ನ ಚಾಲನೆ ನೀಡಿದ್ದಾರೆ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಆ್ಯಪ್ ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಈ ಆ್ಯಪ್ ನ ನೀವು ನಿಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈಗ ನೀವು ನಿಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಈಗ ಇಲ್ಲಿ ನೀವು ಆರೋಗ್ಯ ಸೇತು ಅಂತ ಟೈಪ್ ಮಾಡಿಬಿಟ್ಟು ನೀವು ಈ ಆ್ಯಪ್ ನ ಇನ್ಸ್ಟಾಲ್ ಅಂತ ಬಟನ್ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ಅಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ನೋಡಬಹುದು ಆ್ಯಪ್ ಡೌನ್ಲೋಡ್ ಆಗಿದೆ. ಕೇವಲ 2.9 MB ಇರೋ ಈ ಆ್ಯಪ್ ತುಂಬಾ ಸಮಯ ಅಂತ ತಗೊಳ್ಳಲ್ಲ. ಈಗ ನೀವು ಈ ಆ್ಯಪ್ ನ ಓಪನ್ ಮಾಡಬೇಕು. ಈ ಆ್ಯಪ್ ಓಪನ್ ಆದ ತಕ್ಷಣ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡೋಕೆ ಕೇಳುತ್ತೆ. ನಿಮಗೆ ಯಾವ ಭಾಷೆಯಲ್ಲಿ ವಿವರಿಸಲು ಸಹಜ ಆಗುತ್ತೋ ಆ ಭಾಷೆನ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಾವು ಕನ್ನಡನ ಆಯ್ಕೆ ಮಾಡ್ತೀವಿ. ಇಲ್ಲಿ ನೀವು ಕೆಲವು ಸಲಹೆಗಳನ್ನ ನೋಡಬಹುದು. ಇಲ್ಲಿ ಮುಂದೆ ಎಂಬ ಬಟನ್ ನ ಒತ್ತಿರಿ. ಮತ್ತೆ ಕೆಲವು ಸಲಹೆಗಳು ಹಾಗೆ ಬರ್ತಾ ಇರುತ್ತೆ. ಇವುಗಳನ್ನ ನೀವು ಗಮನವಿಟ್ಟು ಓದಬೇಕಾಗುತ್ತೆ. ಇಲ್ಲಿ ಈ ಆ್ಯಪ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಮೂಲಕ ನೋಂದಣಿ ಮಾಡಬೇಕಾಗುತ್ತೆ. ಇಲ್ಲಿ ಈಗಲೇ ನೋಂದಣಿ ಮಾಡಿ ಎಂಬ ಬಟನ್ನ ಪ್ರೆಸ್ ಮಾಡಬೇಕು. ಹಾಗೂ ಇದರ ನಿಯಮ ಹಾಗೂ ನೀತಿಗಳು ಇಲ್ಲಿವೆ. ಇವುಗಳಿಗೆ ನೀವು ಒಪ್ಪಿಗೆಯನ್ನು ನೀಡಬೇಕು. ನಂತರ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಮೊಬೈಲ್ ನಂಬರ್ನ ನೋಂದಾಯಿಸಿದ ನಂತರ ಅದು ಪೇನ ಕೇಳುತ್ತೆ. ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ನೀವೀಗ ಇಲ್ಲಿ ನೋಡ್ಬೋದು ಇದು ನಿಮ್ಮ ವೈಯಕ್ತಿಕ ವಿವರವನ್ನು ಕೇಳುತ್ತೆ. ಇಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹಾಕಬೇಕು. ಇಲ್ಲಿ ನೀವು ನಿಮ್ಮ ವೈಯಕ್ತಿಕ ಉತ್ತರಗಳನ್ನ ನೀಡಿದ ನಂತರ ಇಲ್ಲಿ ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳಬೇಕಾಗುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೂ ನೀವು ಸರಿಯಾದ ಉತ್ತರವನ್ನು ನೀಡಬೇಕು. ಈಗ ನೀವು ಈ ಆ್ಯಪ್ನಲ್ಲಿ ನೀವು ಸುರಕ್ಷಿತವಾಗಿರಲು ಯಾವ ಯಾವ ಕ್ರಮಗಳನ್ನ ಅನುಸರಿಸಬೇಕು ಎಂಬ ಮಾಹಿತಿ ಇದೆ. ಮತ್ತು ನೀವು ಇಲ್ಲಿ ನೋಡಬಹುದು ಮೇಲ್ಗಡೆಯಲ್ಲಿ ಈ ಆ್ಯಪ್ನಲ್ಲಿ ಮುಂಬರುವ ದಿನಗಳಲ್ಲಿ ಆನ್ಲೈನ್ ಮೂಲಕ ಪಾಸ್ಗಳನ್ನು ವಿತರಿಸುವ ಯೋಜನೆಯನ್ನು ಹೊಂದಿದೆ. ಮತ್ತು ನೀವು ಇಲ್ಲಿ ನೋಡಬಹುದು ಕೋವಿಡ್ 19 ರೀಸೆಂಟ್ ಅಪ್ಡೇಟ್ಗಳನ್ನು ಸಹ ಈ ಆ್ಯಪ್ನಲ್ಲಿ ನೋಡಬಹುದಾಗಿದೆ.